ಕೇಂದ್ರ ಸರ್ಕಾರವು ಮಾಸ್ಕ್ಗಳನ್ನು ಧರಿಸುವ ವಿಚಾರವಾಗಿ ದೊಡ್ಡ ಸುದ್ದಿಯನ್ನು ಹೊರಡಿಸಿದೆ. ಜೊತೆಗೆ ನೀವೇನಾದರೂ ಬ್ಯಾಂಕ್ಗಳಿಂದ ಲೋನ್ಗಳನ್ನು ಪಡೆದಿದ್ದರೆ ಅದರ ಬಗ್ಗೆಯೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಆದೇಶವನ್ನು ಹೊರಡಿಸಿದ್ದಾರೆ. ಲೋನ್ ಯಾವಾಗ ಕಟ್ಟಬೇಕು ಎಲ್ಲವನ್ನೂ ತಿಳಿಸಿಕೊಡ್ತೀವಿ ಮತ್ತು ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳ ಮೇಲೆ ಹೈಕೋರ್ಟ್ ದೊಡ್ಡ ಆದೇಶವನ್ನು ಘೋಷಿಸಿದೆ. ಇದರ ಜೊತೆಗೆ ಪ್ರಮುಖ ಸುದ್ದಿಗಳನ್ನು ನೋಡುವ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ತೇಜ್ ಕನ್ನಡ ಟಿ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನು ಇಡೀ ದೇಶದಲ್ಲಿ ಅನ್ಲಾಕ್ ಪ್ರಕ್ರಿಯೆ ಶುರುವಾಗಿದೆ. ಸೆಪ್ಟೆಂಬರ್ 7ರಿಂದ ಎಲ್ಲ ಮೆಟ್ರೋ ರೈಲು ಸಂಚಾರ ಶುರುವಾಗಲಿದೆ ಮತ್ತು ಸೆಪ್ಟೆಂಬರ್ 21ರಿಂದ ಓಪನ್ ಏರ್ ಥಿಯೇಟರ್ಗಳನ್ನು ತೆರೆಯಲಾಗುತ್ತದೆ. ಆದರೆ ಸಿನಿಮಾ ಥಿಯೇಟರ್ಗಳ ಬಗ್ಗೆ ಸರ್ಕಾರ ಯಾವುದೇ ಮಾಹಿತಿ ನೀಡಿಲ್ಲ. ಇನ್ನು ಯಾರೆಲ್ಲ ಬ್ಯಾಂಕ್ಗಳಲ್ಲಿ ಲೋನ್ ಪಡೆದಿದ್ದೀರೋ ಅವರ ಮೊದಲು ಏಪ್ರಿಲ್ ಮೇ ಜೂನ್ ತಿಂಗಳವರೆಗೆ ಇಎಂಐಯನ್ನು ಮುಂದೂಡಲಾಗಿತ್ತು. ಏಕೆಂದರೆ ಲಾಕ್ಡೌನ್ ಇರುವ ಕಾರಣ ಜನರ ಬಳಿ ಹಣ ಇರೋದಿಲ್ಲ ಎಂದು. ನಂತರ ಅದನ್ನು ಜುಲೈ ಮತ್ತು ಆಗಸ್ಟ್ಗೆ ವಿಸ್ತರಣೆ ಮಾಡಲಾಗಿತ್ತು. ಈಗ ಬ್ಯಾಂಕ್ಗಳ ಒತ್ತಡದಿಂದ ಸೆಪ್ಟೆಂಬರ್ ತಿಂಗಳಿನಿಂದ ಯಾವುದೇ ರಿಯಾಯಿತಿ ಇರುವುದಿಲ್ಲ. ಹೌದು, ಸೆಪ್ಟೆಂಬರ್ 31ರ ನಂತರ ನಿಮ್ಮ ಮನೆ ಸಾಲ, ಕಾರ್ ಲೋನ್, ಗಾಡಿ ಲೋನ್, ಎಜುಕೇಷನ್ ಲೋನ್ ಎಲ್ಲವನ್ನ ಸಹ ಪಾವತಿಸಬೇಕಾಗುತ್ತದೆ. ಇನ್ನು ಯಾರೆಲ್ಲ ಗಾಡಿ ಓಡಿಸುವಾಗ ಮಾಸ್ಕ್ ಧರಿಸದೇ ಇರುವವರಿಗೆ ದಂಡ ವಿಧಿಸಲಾಗುತ್ತಿತ್ತು. ಆದರೆ ಇನ್ಮುಂದೆ ಕಾರ್ನಲ್ಲಿ, ಟೂ ವೀಲರ್ಗಳಲ್ಲಿ ಅಥವಾ ಬೈಕ್ಗಳಲ್ಲಿ ಒಬ್ಬರೇ ಓಡಾಡುತ್ತಿದ್ದರೆ ಅವರು ಮಾಸ್ಕ್ ಧರಿಸುವ ಅವಶ್ಯಕತೆ ಇಲ್ಲ. ಒಬ್ಬರಿಗಿಂತ ಹೆಚ್ಚು ಜನ ಇದ್ದರೆ ಮಾತ್ರ ಅವರು ಮಾಸ್ಕ್ ಧರಿಸತಕ್ಕದ್ದು. ಇನ್ನು ಕೇಂದ್ರ ಸರ್ಕಾರವು ಆಗಸ್ಟ್ ತಿಂಗಳವರೆಗೆ ಫ್ರೀ ರೇಷನ್ನನ್ನು APL ಕಾರ್ಡ್, BPL ಕಾರ್ಡ್ ಖಾತೆದಾರರಿಗೆ ನೀಡುತ್ತೇವೆ ಎಂದು ಹೇಳಿತ್ತು. ಈಗ ಅದನ್ನು ನವೆಂಬರ್ ತಿಂಗಳವರೆಗೆ ನೀಡುವುದಾಗಿ ಆದೇಶವನ್ನು ಹೊರಡಿಸಿದೆ. ಇನ್ನು ಕರ್ನಾಟಕದ ಹೈಕೋರ್ಟ್ ಪ್ರೈವೇಟ್ ಸ್ಕೂಲ್ಗಳಿಗೆ ದೊಡ್ಡ ಶಾಕ್ ನೀಡಿದೆ. ಅದೇನೆಂದರೆ ಪ್ರೈವೇಟ್ ಸ್ಕೂಲ್ಗಳು ಈ ವರ್ಷ ಪೋಷಕರಿಂದ ಕೇವಲ ಅರ್ಧದಷ್ಟು ಮಾತ್ರ ಫೀಸನ್ನು ಪಡೆಯಬೇಕು, ಇನ್ನು ಅರ್ಧಕ್ಕಿಂತ ಹೆಚ್ಚಿಗೆ ಪಡೆಯುವಂತಿಲ್ಲ. ಒಂದು ವೇಳೆ ಹೀಗೆ ಪಡೆದರೆ ಕ್ರಮ ಕೈಗೊಳ್ಳಲಾಗುವುದು. ನಿಮ್ಮ ಪ್ರಕಾರ ಪ್ರೈವೇಟ್ ಸ್ಕೂಲ್ಗಳಿಗೆ ಕೇವಲ ಅರ್ಧದಷ್ಟು ಫೀಸ್ ಕಟ್ಟಬೇಕೆಂಬುವ ಹೈಕೋರ್ಟ್ ಆದೇಶ ಸರಿ ಇದೆಯಾ, ಎಸ್ ಆರ್ ನೋ ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.